ಹಾಂ ಸ್ಟಾರ್ಟ್ ಮಾಡ್ರಿ ಅದನ್ನೆಲ್ಲ ಹೆರಿರದು ನೀವು ಕಡ್ದಿರಲ್ಲ ಕಡ್ದಿರೋದೆಲ್ಲ ನೀಟಾಗಿ ಹೆರಿರದು ಹಾಂ ನೋಡ್ರಿ ಸುಳಿ ಎಲ್ಲ ಹೋಗ್ಯತವದಾ ಅಲ್ಲಿಂದ ಏನು ಬರ್ತದೆ ಕೆಟ್ಟ ವಾಸನೆ ಬರ್ತಾ ಇರ್ತದೆ ಅದು ಹೌದು ಹೌದು ಹಾಂ ಇನ್ನು ತೆಗಿರಿ ಅದನ್ನ ಫುಲ್ ತೆಗಿರಿ ಅದು ಏನಾದ್ರು ಬಂದ್ರೆ ಹೊಸದು ಬರ್ತದೆ ಇಲ್ಲ ಹಾಂ ಇಲ್ಲ ಹೊಸದು ಬಂದೇ ಬರ್ತದೆ ಅಲ್ಲಿ ಬಂದತ್ತಲ್ಲ ಅಲ್ಲಿ ಆಲ್ರೆಡಿ ತೆಗಿರಿ ಇನ್ನು ಫುಲ್ ತೆಗಿರಿ ಇನ್ನು ತೆಗಿರಿ ಫುಲ್ ಫುಲ್ ಅದು ಗಟ್ಟಿ ಬರಲಿವರೆಗೆ ತೆಗಿರಿ ಅದನ್ನ ಫುಲ್ ಇದು ಹೋಗಬಾರ್ದಲ್ರಿ ಏನಾಗಲ್ಲ ಅದು ಬರ್ತದ ಮೂರು ದಿನಕ್ಕೆ ಮತ್ತೆ ಮೇಲ್ಗಡೆ ಬಂದಿರ್ತದೆ ಅದೆಲ್ಲ ಗಡ್ಡಿ ಹೋಗ್ಬಿಟ್ರೆ ಏನಾಗಲ್ಲ ಅದು ಕೊಳ್ತಿರೋದೈತಲ್ಲ ಅದು ಹೋಗ್ಬೇಕು ಅದು ಅಷ್ಟು ಅದು ಅದು ಮೇಲ್ಗಡೆ ಸುಳಿದೆ ಸಾಕು ಅದು ಸಾಕು ಅದು ಒರಿಜಿನಲ್ ತುದಿ ಮೇಲ್ಗಡೆ ಬಂದತ್ತಲ್ಲ ಇದನ್ನು 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 ಸ್ವಲ್ಪ ಚೂಪು ಮಾಡ್ರಿ ಹಾಂ ಜಾಳ ಕುಳಿ ಹೆಂಗ ಕಟ್ ಮಾಡಿದ ಮೂರು ದಿನಕ್ಕೆ ಮೇಲೆ ಬರ್ತತಲ್ಲ ಹಂಗ ಬರ್ತತ ಅದು ಕುಳಿ ಇದ್ರೆ ಹಾ ಬರ್ತತ ಅದು ಗಡ್ಡಿ ಇದ್ರೆ ಗಡ್ಡಿ ಇಲ್ಲ ಅಂದ್ರೆ ಬರಲ್ಲ ಮತ್ತೆ ಬರ್ತತ್ರಿ ಅದು ತೆಗಿರದ ನೋಡ ಅದು ಅಷ್ಟು ನೀರು ಹಿಡ್ಕಂತಲ್ಲ ಅದೇ ಸುಳಿ ಕೊಳೆ ಕೊಳತ್ ಕೊಳತ್ ಹೋಗ್ತದ ಅದೆಲ್ಲ ಹಿಂಗೇನ ಮಾಡ್ಬೇಕು ಚೂಪು ಮಾಡ್ಬೇಕು ಹಿಂಗೆ ಹಿಂಗೆ ಮಾಡಿದ್ರೆ ಅದು ಕರೆಕ್ಟ್ ಆಗಿರ್ತದ ಅದು ಅದು ಸಾಕು ತಗೊಳ್ರಿ ಸಾಹೇಬ್ರ ತುದಿ ಇಟ್ಟಣ್ರಿ ತುದಿ ಹಾ ಹಂಗ ಮಾಡ್ಬಾರ್ದ ಹಂಗೆ ಹಿರಿಬೇಕ ಹಾ ಜನ ಹಾ ಏ ಬರ್ತದ ಇದನ್ನ ಅವತ್ತು ಹಂಗೆ ಮಾಡಿದ್ನಲ್ಲ ನಾನು ಹಂಗೆ ಮಾಡಿದ್ದಕ್ಕೆ ಬಂದಿರೋದಲ್ಲ ಹೋಗ್ಬಿಟ್ರೆ ಹಾ ಸಾಕ್ಬಿಡ್ರಿ ರೈತ ಬಾಂಧವರ ಈ ರೀತಿ ಮಾಡ್ರಿ ಇಷ್ಟು ಮಾಡಿಬಿಟ್ರೆ ಸಾಕು ಇದು ಬಿಫೋರ್ ಇದು ನೋಡಿ ನಾನು ಇಲ್ಲಿ ತೋರಿಸ್ತೀನಿ ಮಾಡಿ ನಿಮಗೆ ಅದೇ ರೀತಿ ಬಂದಿರೋ ಸುಳಿಯನ್ನ ತೋರಿಸ್ತೀನಿ ನೋಡಿ ಈಗ ಇದು ಅದೇ ರೀತಿ ಆಗಿತ್ತು ನಾನೇ ಇದನ್ನು ಹೆರೆದು ಬಿಟ್ಟು ತೋರಿಸಿ ಈ ರೀತಿ ಮಾಡಿರೋದು ನೋಡಿರಿ ಐದಾರು ತಿಂಗಳಿಗೆ ಅಂದರೆ ಒಂದು ಹಾಂ ನಾಲ್ಕೈದು ತಿಂಗಳಿಗೆ ಈ ರೀತಿ ಬಂದಿದೆ ಸುಳಿ ಹಿಂಗೆ ಬರುತ್ತೆ ಹಿಂಗೆ ಆದರೆ ಇದಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಅದಿಷ್ಟು ಹೆರೆದ್ರೆ ಆ ರೀತಿ ಮಾಡಿದ್ರೆ ಅಷ್ಟೇ ಸಾಲದು ಔಷಧಿ ಸೂಕ್ತವಾದ ಔಷಧಿ ಸಿಂಪರಣೆ ಮಾಡಬೇಕು ಆಮೇಲೆ ಕೆಳಗಡೆ ಸ್ವಲ್ಪ ಗ್ರಾನ್ಯೂಲ್ ಥರ ಹಾಕಬೇಕು ಅಟ್ಲೀಸ್ಟ್ ಗ್ರಾನ್ಯೂಲ್ ಹಾಕಲಿಲ್ಲ ಅಂದರೆ ನೀವು ಅದಕ್ಕೆ ಸಮಂಜಸವಾಗಿರ್ತಕ್ಕಂತಹ ಔಷಧಿಯನ್ನು ಹಾಕಿದ್ರೆ ಮಾತ್ರ ಈ ರೀತಿ ಬರ್ತದೆ ಇಲ್ಲ ಅಂದರೆ ಬರಲ್ಲ ಈ ವಿಡಿಯೋದಲ್ಲಿ ಇಷ್ಟನ್ನು ಹೇಳ್ತೀನಿ ಅಂದರೆ ಸುಳಿ ಕೊಳೆ ರೋಗಕ್ಕೆ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಹಾಗೆ ಹೆರಿಬೇಕು ಹೆರಿದೀವಲ್ಲ ಹಂಗೆ ಹೆರೆದ್ಬಿಟ್ಟು ಔಷಧಿ ಸಿಂಪರಣೆ ಮಾಡಿದರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲೇ ನಿಮ್ಮ ಕಣ್ಣೆದುರಿಗೆ ಕಾಣ್ತದೆ ಈ ರೀತಿ ಬರ್ತದೆ ಈ ವಿಡಿಯೋನ ಯಾಕೆ ಮಾಡಿ ಹೇಳ್ತಾ ಇದ್ದೀನಂದರೆ ಸುಳಿ ಕೊಳೆ ರೋಗ ದೊಡ್ಡದೇನಲ್ಲ ಸಕಾಲದಲ್ಲಿ ಸರಿಯಾಗಿ ಚಿಕಿತ್ಸೆ ಮಾಡಿದರೆ ಈ ರೀತಿ ಬರ್ತದೆ ಇಂಥ ಸುಮಾರಷ್ಟು ತೋಟದ ಅಡಿಕೆ ತೋಟಗಳನ್ನು ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ಆದರೆ ಎಲ್ಲವನ್ನು ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ ಕ್ಷಮೆ ಇರಲಿ ಸೊ ಇದನ್ನು ಯಾಕೆ ಮಾಡಿ ಹಾಕ್ತಾಯಿದ್ದೀನಿ ಅಂತಲೇ ಇದು ಕೊನೆ ಭೇಟಿಯಾಗಿತ್ತು ನಂದು ಈ ಒಂದು ಈ ಫೀಲ್ಡ್ ನೋಡೋದು ಅಡಿಕೆ ಗಿಡ ಏನಾಗಿದೋಪ್ಪ ಭಾಳ ದಿನ ಆತು ಬರಲಂಗೆ ಕೊನೆಯದಾಗಿತ್ತು ನನ್ನ ಭೇಟಿ ಇದು ಹಾಗಾಗಿ ನೋಡಿ ನೋಡೋಕ್ಕೆ ಬಂದೆ ಎಲ್ಲ ಚೆನ್ನಾಗಿದ್ದಾವೆ ನನ್ನ ಕೆಲಸ ಇಲ್ಲಿಗೆ ಮುಗೀತು ಆದರೆ ಇನ್ನೊಂದು ದಿನ ಹೆಲ್ತಿ ಫುಲ್ ಕನ್ವರ್ಟ್ ಆದಾಗ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾಗ್ರೋ ಟ್ರೇಡರ್ಸ್ ಮಂಜುನಾಥ್